ಮುರುಘಾ ಮಠದಲ್ಲಿ ಒಂದು ಸಭೆ ನಡೆದಿದೆ. ಈ ಸಭೆಯಲ್ಲಿ ವಾಕ್ ಸಮರ ಜೋರಾಗಿದೆ. ಮಾತಿನ ಮಾತು ಕೂಡ ಬೆಳೆದಿದೆ. ಮಠಕ್ಕೆ ಹೊಸ ಸ್ವಾಮೀಜಿಯನ್ನ ನೇಮಕ ಮಾಡಬೇಕು ಅನ್ನೋ ಕುರಿತು ವಾಕ್ ಸಮರ ನಡೆದಿರುವಂತದ್ದು. ಮುರುಘಾ ಮಠದಲ್ಲಿ ಈಗಿರುವಂತಹ ಸಮಿತಿಗಳು ರದ್ದಾಗಬೇಕು, ಬೇರೆ ಸಮಿತಿಗಳು ರಚನೆ ಆಗಬೇಕು. ವೀರಶೈವ ಸಮಾಜದ ಮುಖಂಡ ಸೈಟ್ ಬಾಬು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಬು ಮಾತಿಗೆ ಧ್ವನಿಯನ್ನ ಗುಡಿಸಿ ಜೈಕಾರವನ್ನ ಹಾಕಿದ್ದಾರೆ ಸಮಾಜದ ಮುಖಂಡರು. ಈಗಾಗಲೇ ಫೋಕ್ಸೋ ಕೇಸಲ್ಲಿ ಮುರುಘಾ ಶ್ರೀಗಳ ಏನು ಬಂಧನವಾಗಿದೆ, ಬದಲಾವಣೆ ಆಗಬೇಕು ಅನ್ನುವಂತಹ ಕೂಗು ಹೆಚ್ಚಾಗ್ತಾ ಇದೆ. ಸ್ವಾಮೀಜಿಗಳಿದ್ದಾರೆ, ಅವರ ಬದಲಿಗೆ ಬೇರೆ ಸ್ವಾಮೀಜಿಗಳನ್ನು ಮಠದ ವತಿಯಿಂದ ಗುರುಸುವಂಥ ಕೆಲಸಕ್ಕೆ ಏನು ಒತ್ತಾಯವನ್ನು ಈ ಸಭೆ ಮಾಡಿದೆ. ಆ ಒಂದು ನಿರ್ಣಯವನ್ನು ನಮ್ಮ ಸನ್ಮಾನ್ಯ ಹೆಚ್ ಏಕಾಂತ ಸಾಹೇಬರು ಅವರ ಒಂದು ನಿರ್ಣಯದ ಏನು ಪ್ರತಿ ಇದೆ ಅದನ್ನು ಅವರು ಓದಿ ತಿಳಿಸುವಂಥ ಕೆಲಸವನ್ನು ಸಭೆಗೆ ಮಾಡಿಕೊಟ್ಟಿದ್ದಾರೆ. ನಾನು ಒಬ್ಬ ಶ್ರೀಮಠದ ಭಕ್ತನಾಗಿ ಮುರುಘಾ ಮಠಕ್ಕೆ ಮುಂದಿನ ವರ್ಷಗಳಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲಿ ಅಲ್ಲಿರುವಂಥ ಸಣ್ಣ ಸಣ್ಣ ದೋಷಗಳೇನಿದೆ ಎಲ್ಲ ಸರಿಪಡಿಸುವಂಥ ಈಗ ಪ್ರಸಕ್ತ ಪೀಠಾಧೀಶರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗದಿರುವಂಥ ಒಂದು ಪರಿಸ್ಥಿತಿ ಇದೆ. ಈಗ ಅವರು ಬಂಧನಕ್ಕೆ ಒಳಗಾಗಿ ನ್ಯಾಯಾಂಗ ಕಷ್ಟಿಯಲ್ಲಿದ್ದಾರೆ. ಅದರಿಂದಾಗಿ ಮಠದ ಧಾರ್ಮಿಕ ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳು ನಡೀತಾ ಇಲ್ಲ, ಅಧಿಕಾರಯುತವಾಗಿ ನಡೀತಿಲ್ಲ. ಯಾರೋ ಬರೋದಲ್ಲ, ಯಾರೋ ಪೂಜೆ ಮಾಡ್ತಾರೆ ಅಲ್ಲ. ಪೀಠಾಧ್ಯಕ್ಷರಾಗಿ ಅವರ ಕರ್ತವ್ಯವನ್ನು ನಿರ್ವಹಿಸಬೇಕಾದರೆ ಅಲ್ಲಿ ಪೀಠಾಧ್ಯಕ್ಷರ ಹಾಜರಿ ಅವಶ್ಯಕ. ಅದರಿಂದಾಗಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೊಸ ಪೀಠಾಧ್ಯಕ್ಷರನ್ನ ನೇಮಕ ಮಾಡೋದು ಅತ್ಯಂತ ಅವಶ್ಯಕ. ಆ ದಿಶೆಯಲ್ಲಿ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಆಡಳಿತಾತ್ಮಕವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದರ ಬಗ್ಗೆ ವಿಶೇಷವಾದಂಥ ಚರ್ಚೆ ಮತ್ತು ಅಭ್ಯಾಸ ಅವಶ್ಯಕ. ಆ ದಿಶೆಯಲ್ಲಿ ಸರ್ಕಾರಕ್ಕೆ ಇದನ್ನು ಗಮನಕ್ಕೆ ತಂದು ಅವರು ಕಾನೂನಾತ್ಮಕ ಅಥವಾ ಇದೊಂದು ವಿಶೇಷ ಸಂದರ್ಭ ಅಂತ ಪರಿಗಣಿಸಿ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದು ಕಾನೂನಾತ್ಮಕ ಕ್ರಮ ಆಗಿರ್ಬೋದು ಅಥವಾ ಆಡಳಿತಾತ್ಮಕವಾದಂಥ ಕ್ರಮ ಆಗಿರ್ಬೋದು. ಹಾಗಾದ್ರೆ ಯಾರಿಗೆ ಅಧಿಕಾರ ಇದೆ? ಇದಕ್ಕೆ ಅಧಿಕಾರ ಇರಬೇಕು. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು. ಎಸ್, ಏನು ಸಿದ್ದರಾಜು, ಮುರುಘಾ ಶ್ರೀಗಳ ಬದಲಾವಣೆಗೆ ಈಗ ಒತ್ತಡ ಕೂಡ ಹೆಚ್ಚಾಗ್ತಾ ಇರುವಂಥದ್ದು, ಬೇರೆ ಸ್ವಾಮೀಜಿಯವರ ನೇಮಕ ಆಗಬೇಕು ಅನ್ನುವಂತಹ ಕೂಗು ಜಾಸ್ತಿ ಆಗ್ತಾ ಇರುವಂಥದ್ದು. ಖಂಡಿತವಾಗೂ ರಮ್ಯಾ, ಎಂತಂದ್ರೆ ಇಂದು ಬೆಳಿಗ್ಗೆ ಒಂದು ವೀರಶೈವ ಲಿಂಗಾಯತ ಸಮುದಾಯದ ಒಂದು ಒಂದು ಸಮಾಲೋಚನಾ ಸಭೆ ಕೂಡ ಆ ನಿಟ್ಟಿನಲ್ಲಿ ನಡೆಯಿತು. ಯಾಕಂದ್ರೆ ಈಗಾಗಲೇ ಮುರುಘಾ ಶ್ರೀಗಳು ಜೈಲು ಸೇರಿ ಸುಮಾರು 29 ದಿನ ಕಳೆದಿವೆ. ಹೀಗಾಗಿ ಮುರುಘಾ ಮಠದ ಸಂಪೂರ್ಣ ಆಡಳಿತ ಹಾಗೂ ವಿವಿಧ ಒಂದು ಕೆಲಸ ಕಾರ್ಯಗಳು ಸಂಪೂರ್ಣ ಸ್ಥಗಿತವಾಗಿವೆ. ಈ ಹಿನ್ನೆಲೆಯಲ್ಲಿ ನೂತನ ಪೀಠಾಧಿಪತಿಯ ನೇಮಕ ಮಾಡಲೇಬೇಕು ಅಥವಾ ಈ ಪೀಠ ಮಾಡದೇ ಇದ್ರೆ ಅವ್ರನ್ನ ಪೀಠದಿಂದ ವಜಾಗೊಳಿಸುವಂತಹ ಪ್ರಯತ್ನ ಕೂಡ ಎಂಬ ಒಂದು ನಿರ್ಣಯವನ್ನ ಈ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಅಭಿಪ್ರಾಯ ಸಲಹೆಗಳನ್ನು ತಿಳಿಸಿದ್ರು. ಆದ್ರೆ ಈ ಒಂದು ಸಭೆಯಲ್ಲಿ ಕೆಲವರು ಮುರುಘಾ ಶ್ರೀಗಳ ಹೆಸರನ್ನು ಕೂಡ ಪ್ರಸ್ತಾಪಿಸಿದಂತೆ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗೆ ಹಲವು ಅಲವಡೆಗಳಿಂದ ಆಗಮಿಸಿದಂತಹ ಭಕ್ತರು ಎಲ್ಲ ಒಂದ್ ಕಡೆ ನಮಗೆ ಮಠ ಮುಖ್ಯ, ಮಠದ ಪರಂಪರೆ ಮುಖ್ಯ, ಹೀಗಾಗಿ ಪೀಠಾಧಿಪತಿಗಳನ್ನ ಬದಲಿಸಲೇಬೇಕು ಎಂಬ ನಿರ್ಣಯವನ್ನು ಕೈಗೊಂಡ್ರು. ಈ ಬಗ್ಗೆ ಏನು ಚಿತ್ರದುರ್ಗ MLC ನವೀನ್ ಅವರು ಕೂಡ ಈ ಸಭೆಗೆ ಆಗಮಿಸಿದ್ರು. ಆ ಸಭೆಯಲ್ಲಿ ಈ ಒಂದು ವಿಚಾರವನ್ನ ಸರ್ಕಾರದ ಗಮನಕ್ಕೂ ತರ್ತೇವೆ, ಒಂದು ಕಾನೂನು ತೊಡಕಾಗದಂತೆ ಸೂಕ್ತ ರೀತಿಯಲ್ಲಿ ಯಾವುದೇ ರೀತಿ ವಿವಾದ ಸೃಷ್ಟಿಯಾಗದಂತೆ ಒಂದು ಪೀಠಕ್ಕೆ ನೂತನ ಪೀಠಾಧಿಪತಿಯನ್ನ ನೇಮಿಸುವಂತ ನಿರ್ಣಯವನ್ನ ಕೈಗೊಳ್ಳೋಣ ಎಂಬ ತೀರ್ಮಾನವನ್ನ ಕೈಗೊಳ್ಳಲಾಯಿತು. ರಮ್ಯಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸಿದ್ದರಾಜು.